ಇಷ್ಟೆಲ್ಲ ಭ್ರಷ್ಟಾಚಾರದ ಆರೋಪಗಳ ಮಧ್ಯೆ ಅವರ ಬೆಂಬಲಿಗರು ಅದ್ಧೂರಿಯಾಗಿ ಮೆರವಣಿಗೆಯನ್ನು ಕೂಡ ಮಾಡಿದ್ರು ಶಾಸಕ ಮಾಡಾಳ್ ವಿರೂಪಾಕ್ಷೆ ಇದು ಬಿಸಿ ತುಪ್ಪ ಆಗುತ್ತಾ ಭ್ರಷ್ಟಾಚಾರದ ಆರೋಪದ ಜೊತೆಗೆ ಅದ್ದೂರಿ ಮೆರವಣಿಗೆ ಮಾಡಿರೋದು ಸೊ ವಿಪಕ್ಷಗಳಿಗೆ ದಾಳ ಆಗುತ್ತಾ ಏವನ್ ಆರೋಪಿಯಾಗಿದ್ದಂತಹ ಮಾಡಾಳ್ಗೆ ರಾಜ ಮರ್ಯಾದೆ ಕೊಟ್ಟಿದ್ದಕ್ಕೆ ವಿಪಕ್ಷಗಳು ಈಗಾಗಲೇ ಮುಗಿ ಬೀಳ್ತಾ ಇವೆ ಬನ್ನಿ ನೋಡೋಣ ಮಾಡಾಳ್ಗೆ ಜಾಮೀನು ಬೆಂಬಲಿಗರಿಂದ ಮೆರವಣಿಗೆ ಶಾಸಕರಿಗೆ ಬಿಸಿ ತುಪ್ಪವಾಗುತ್ತಾ ಬೆಂಬಲಿಗರ ನಡೆ ಲಂಚ ಪ್ರಕರಣದಲ್ಲಿ ಆರು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪ್ರತ್ಯಕ್ಷವಾಗಿದ್ದಾರೆ ಜಾಮೀನು ಸಿಕ್ಕ ಬೆನ್ನಲ್ಲೇ ದಾವಣಗೆರೆ ಮನೆ ಬಳಿ ಮಾಡಾಳ್ ವಿರೂಪಾಕ್ಷಪ್ಪ ಪ್ರತ್ಯಕ್ಷವಾಗಿದ್ದಾರೆ ಚನ್ನಗಿರಿ ನಿವಾಸಕ್ಕೆ ಆಗಮಿಸಿದ ವಿರೂಪಾಕ್ಷಪ್ಪಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು ಮೆರವಣಿಗೆ ಮೂಲಕ ಬರಮಾಡಿಕೊಳ್ಳಲಾಯಿತು ಬೆಂಬಲಿಗರು ಹೂವಿನ ಮಳೆಗೈದು ಸನ್ಮಾನ ಮಾಡಿದ್ರು ಘೋಷಣೆ ಕೂಗಿ ಸ್ವಾಗತ ಕೋರಿದ್ರು ಬಿಜೆಪಿ ಕಾರ್ಯಕರ್ತರಂತೂ ತಮಟೆ ಬಾರಿಸಿ ಪಟಾಕಿ ಸಿಡಿಸಿ ಘೋಷಣೆ ಕೂಗಿ ನಿವಾಸದವರೆಗೂ ಮೆರವಣಿಗೆ ಮಾಡಿದ್ರು ತಲೆಮರೆಸಿಕೊಂಡಿದ್ದ ಮಾಡಾಳ್ ಸಾಧನೆಗೈದು ಬಂದವರಂತೆ ಬೆಂಬಲಿಗರತ್ತ ಕೈಬಿಸಿ ರೋಡ್ ಶೋ ನಡೆಸಿದ್ರು ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಜಾಮೀನು ಸಿಕ್ಕಿದ್ದಕ್ಕೆ ಇಡೀ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಅವರ ಅಭಿಮಾನವನ್ನ ತೋರಿದ್ದಾರೆ ಎಂದು ಮಾಡಾಳ್ ವಿರೂಪಾಕ್ಷಪ್ಪ ಸಂಜಾಯಿಸಿ ನೀಡಿದ್ದಾರೆ ಜನ ಸಂಪರ್ಕಕ್ಕೆ ಸಿಗದೇ ಇದ್ದಿದ್ದರಿಂದ ಇವತ್ತು ನಾನು ಬಹಿರಂಗವಾಗಿ ಹೊರಗೆ ನಮ್ಮ ಮನೆಯಿಂದ ಹೊರಗೆ ಬಂದಿದ್ದಕ್ಕೆ ಜನ ಪ್ರೀತಿಯಿಂದ ಮಾತಾಡ್ತಕ್ಕೆ ಬಂದರೆ ಇವನ ಯಾವುದೇ ಮೆರವಣಿಗೆ ಅಥವಾ ಇದು ಸಂಭ್ರಮ ಆಚರಣೆ ಇದೆ ನಾನು ಈ ತಾಲೂಕಿನ ಜನರಿಗೆ ನನ್ನ ಜೀವ ಇರೋವರೆಗೂ ಇನ್ನು ಸಾಮಾನ್ಯ ವ್ಯಕ್ತಿ ಲೋಕಾಯುಕ್ತ ಟ್ರ್ಯಾಪ್ ಆದ್ರೆ ಎಫ್ಐಆರ್ ನಲ್ಲಿರುವ ಎಲ್ಲರನ್ನು ಎಲ್ಲೇ ಅಡಗಿದ್ರು ಅರೆಸ್ಟ್ ಮಾಡ್ತಾರೆ ಆದ್ರೆ ಒಬ್ಬ ಪ್ರಭಾವಿ ರಾಜಕಾರಣಿ ಮನೆಯಲ್ಲೇ ಇದ್ದರೂ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ ಇದು ಸಾರ್ವಜನಿಕರಲ್ಲಿ ನೂರೆಂಟು ಅನುಮಾನ ಸೃಷ್ಟಿಸಿದೆ ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಅದ್ದೂರಿ ಎಂಟ್ರಿಗೆ ವಿಪಕ್ಷಗಳು ಮುಗಿಬಿದ್ದಿವೆ ಸಾಮಾನ್ಯ ವ್ಯಕ್ತಿ ಯಾವುದಾದ್ರೂ ಒಬ್ಬ ಅಧಿಕಾರಿ ಲೋಕಾಯುಕ್ತ ದಾಳಿ ಆದರೆ ಎಷ್ಟು ಬೇಗ ಎ ಒನ್ ಎ ಥ್ರಿ ಅಂತ ಹೇಳಿ ಅರೆಸ್ಟ್ ಮಾಡ್ತಾರೆ ಎಂಎಲ್ ಆಗಿರ್ತಕ್ಕಂಥ ಮಾಡಾಳ್ ವಿರೂಪಾಕ್ಷಪ್ಪನವರು ಆರೋಪ ಅವರ ಮಗ ಲಂಚ ಸ್ವೀಕರಿಸುವಂಥ ದಿನದಲ್ಲಿ ಆದರೂ ಕೂಡ ಪ್ರಕರಣ ನಡೆದು ಎಂಟು ದಿನ ಆದರೂ ಕೂಡ ಇವತ್ತಿಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ನಾವು ಸಾಮಾಜಿಕ ಇಂದು ಏನು ಹೇಳ್ಬೇಕಂತಂದ್ರೆ ಈಗಿನ ಬಿಜೆಪಿ ಸರ್ಕಾರ ಯಾವ ರೀತಿ ಈ ಲಂಚಕೋರರಿಗೂ ಮತ್ತು ಭ್ರಷ್ಟರಿಗೂ ಯಾವ ರೀತಿ ರಕ್ಷಣೆ ಕೋರ್ತಿದೆ ಅನ್ನೋದಕ್ಕೆ ಒಂದು ವಿಭಿನ್ನವಾಗಿ ನಾವು ಈ ಒಂದು ಅಭಿಯಾನ ಮಾಡಿದ್ವಿ ಈ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಶೇಕಡ ನಲವತ್ತರಷ್ಟು ಯುವಕರಿದ್ದಾರೆ ಯುವಕರಾಗಿ ಒಂದು ಕಾನೂನು ಯಾವ ರೀತಿ ಸುವ್ಯವಸ್ಥೆ ಇದೆ ಅನ್ನೋದನ್ನ ನಾವು ಎಚ್ಚಿಸ್ಕೊಳ್ಕೋದೋಸ್ಕರ ನಾವು ಈ ಅಭಿಯಾನ ಮಾಡಿದ್ವಿ ಒಟ್ಟಾರಿಯಾಗಿ ಮಾಡಾಳು ವಿರೂಪಾಕ್ಷಪ್ಪ ಪ್ರಕರಣ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿದೆ ಆರು ದಿನಗಳ ಕಾಲ ಮಾಡಾಳು ವಿರೂಪಾಕ್ಷಪ್ಪ ಮನೆಯಲ್ಲೇ ಇದ್ದರೂ ಲೋಕಾಯುಕ್ತ ಅಧಿಕಾರಿಗಳಿಗೆ ಶಾಸಕರನ್ನ ಪತ್ತೆ ಹಚ್ಚಲು ಸಾಧ್ಯವಾಗ್ಲಿಲ್ವಾ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ ಪುನೀತ್ ಪಬ್ಲಿಕ್ ಟಿವಿ ದಾವಣಗೆರೆ